ನೆಟ್ಫಿಶ್ ಎಂ ಪೀಡಾ ಹಾಗೂ ಕದಕೆ ಮಹಿಳಾ ಮಕುಬಿರ ಸಭಾದ ಆಶ್ರಯದಲ್ಲಿ ಮೀನಿನ ಕಾತಿಗಳ ಮೌಲ್ಯವರ್ಧನೆಯ ಕುರಿತು ತರಬೇತಿ ಹಾಗೂ ವಿವಿಧ ಕಾತಿಗಳ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವು ಇತ್ತೀಚೆಗೆ ಸಸಿಹಿತ್ಲುವಿನಲ್ಲಿ ನಡೆಯಿತು. ಕರಾವಳಿ ಪ್ರದೇಶ ಮಂಗಳೂರು ಎಂದಾಗ ನೆನಪಾಗುವುದು ಅಲ್ಲಿನ ಸೀ ಫುಡ್ಗಳು, ಅದರಲ್ಲೂ ಪ್ರಮುಖವಾದುದು ವಿವಿಧ ಬಗೆಯ ಮೀನುಗಳು. ಇಂತಹ ಮೀನುಗಳನ್ನು ಉಪಯೋಗಿಸಿ ಖಾದ್ಯಗಳನ್ನು ತಯಾರಿಸುವುದರ ಮೂಲಕ ಲಾಭದಾಯಕ ಉದ್ಯಮಗಳನ್ನಾಗಿ ಪರಿವರ್ತಿಸುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ತರಬೇತಿಯನ್ನು ಇತ್ತೀಚೆಗೆ ಸಸಿಹಿತ್ತುವಿನಲ್ಲಿ ನೀಡಲಾಯಿತು. ಕಾರ್ಯಕ್ರಮವನ್ನು ಮಗುವೀರ ಮಹಿಳಾ ಸಭಾದ ಅಧ್ಯಕ್ಷರಾದ ಶೀಲಾ ಕೋಟ್ಯಾನ್ ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ನೆಟ್ಫಿಶ್ನ ಸ್ಥಳೀಯ ಕಾರ್ಯಕ್ರಮ ಸಂಯೋಜಕರಾದ ಸತೀಶ್ ಮೊಬೆನ್ರವರು ಮಾತನಾಡಿ, ಮೀನು ಉದ್ಯಮ ಕ್ಷೇತ್ರದಲ್ಲಿ ಆರ್ಥಿಕ ಸ್ವಾವಲಂಬನೆ ಸಾಧನೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವಾರು ಸಹಾಯಧನ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಮಹಿಳೆಯರು ಕೂಡ ನಾಯಕತ್ವವನ್ನು ವಹಿಸಿ ಉದ್ಯೋಗ ಸೃಷ್ಟಿ ಕಾರ್ಯದಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಶುದ್ಧ ಒಂದು ಆಹಾರ ಬಣ್ಣ, ನೈಸರ್ಗಿಕ ಆಹಾರ ಬಣ್ಣ ಇತ್ತು ತಿಕ್ಕಿನಂಚಿನ ಮೀನು ಅಂಡ್ ಐಟ್ಲ ಬೇತ ಬೇತ ಎಂಕ್ಲ ಐತ ಮೌಲ್ಯವರ್ಧನೆ ಮಾಡ್ತಂಡ ಅವು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಡ್ಲ ಆಯ್ತ ಒಂದು ಎಂಕ್ಲ ಅಭಿವೃದ್ಧಿ ಮಲ್ಪೊಲೆ. ಸೊ ಒಂದು ಸಸಿ ಇಟ್ಲೋಡ್ಗಲ ಎಂಕ್ಲ ಇಂಚಿನ ಒಂದು ಕಾರ್ಯಕ್ರಮ ಪ್ರಾರಂಭ ಮಲ್ಪೊಲೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನೆಟ್ಫಿಶ್ ಸಂಸ್ಥೆಯ ರಾಜ್ಯ ಯೋಜನಾಧಿಕಾರಿಯಾದ ನಾರಾಯಣ್ ಕೆಎ ಅವರು ಮಾತನಾಡಿ, ಮೌಲ್ಯವರ್ಧಿತ ಮೀನಿನ ಖಾದ್ಯಗಳ ಉದ್ಯಮದಿಂದ ಉತ್ತಮ ಆರ್ಥಿಕ ಅಭಿವೃದ್ಧಿ ಸಾಧ್ಯವಿದ್ದು, ಮೀನು ಕೃಷಿಯಲ್ಲಿ ತೊಡಗಿಸಿಕೊಂಡವರು ಈ ಕ್ಷೇತ್ರದಲ್ಲಿ ನೇತೃತ್ವವನ್ನ ವಹಿಸಿಕೊಳ್ಳಬಹುದು ಅಂತ ಕರೆ ನೀಡಿದ್ರು. ಸೊ ಇದ್ದ ಫಿಶ್ ಅನ್ನು ನಾವು ಹೇಗೆ ವ್ಯಾಲ್ಯೂ ಅಡಿಷನ್ ಮಾಡಿ ಹಾಗೆ ಅದನ್ನು ಎಕ್ಸ್ಪೋರ್ಟ್ ಆಗ್ಬೋದು. ನಾನು ಹೇಳೋದು ನಮ್ಮ ಇಂಟರ್ನಲ್ ಮಾರ್ಕೆಟ್ ಅಷ್ಟಿದ್ದಾವೆ, 125 ಕೋಟಿ ಜನಸಂಖ್ಯೆ ಇದೆ. ನಮಗೆ ಎಕ್ಸ್ಪೋರ್ಟೇ ಬೇಡ, ನಾವೇ ಸರಿಯಾಗಿ ಉಪಯೋಗ ಮಾಡಿದರೆ 125ರಲ್ಲಿ ಒಂದು 20 ಕೋಟಿ ಜನರಾದರೂ ಮೀನು ತಿನ್ನಲಿಕ್ಕಿಲ್ವ? ಸೊ ಎಷ್ಟು ಬೇಕು ನಮಗೆ? ನಾವು ಆ್ಯಕ್ಚುಲಿ ಬೇರೆ ದೇಶದಿಂದ ತಗೊಂಡು ಬರಬೇಕು, ಆ ಕಂಡೀಷನ್ ಇದೆ. ಸೊ ನಿಮ್ಮದು ಇನ್ಕಮ್ ಜಾಸ್ತಿ ಮಾಡಿಕೊಳ್ಳಿ. ಕಾರ್ಯಕ್ರಮದಲ್ಲಿ ಹಲವು ಬಗೆಯ ಮೀನಿನ ಖಾದ್ಯಗಳ ತಯಾರಿಯ ಬಗ್ಗೆ ಶ್ರೀಮತಿ ರೇಖಾ ಗೋಪಾಲ್ ಅವರಿಂದ ಪ್ರಾತ್ಯಕ್ಷಿಕೆ ನಡೆಯಿತು. ಈ ಕಾರ್ಯಕ್ರಮವನ್ನು ಸಸಿಹಿತ್ತು ಮೀನುಗಾರರ ಸಹಕಾರ ಸಂಘದ ನಿರ್ದೇಶಕರಾದ ಶೋಭೇಂದ್ರ ಸಸಿಹಿತ್ತು ಅವರು ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಮಹಿಳಾ ಮೀನುಗಾರರು ಸಕ್ರಿಯವಾಗಿ ಭಾಗವಹಿಸಿದ್ರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, 24/7 ಮಂಗಳೂರು.